ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಹಾಡಿದೆ ಕುಳಿತು ಮಾಡು ಮನುಷ್ಯ ನಿಂತಿರುವುದು ಮೂರು ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ನನಗೆ ಹೆಚ್ಚಿಗೆ ಅವ್ರನ್ನ ಮೀಟ್ ಮಾಡಿದ್ದು ಅದೇ ಮಾತಾಡ್ತಾ ಇದೆಯೋ ಅವ್ರ ಹತ್ರ. ಈಗ ನಾನು ಅಂಟಿರೋ ಸ್ಟುಡಿಯೋ ಶೂಟಿಂಗ್ ಬಂದರೆ ಅಣ್ಣ ಅವ್ರನ್ನ ಅಮ್ಮ ಅವ್ರನ್ನ ಅಂಬರೀಷನ್ ಅವ್ರನ್ನ ನೋಡ್ಕೊಂಡು ಹೋಗ್ಬೋದು. ನಾನು ಬೆಳಗ್ಗೆ 6:30 to 7 o'clock ಬರ್ತಾ ಇದ್ದೆ. ಕರೆಕ್ಟಾಗಿ ಇರೋರು ಅವರು. ನಾನು ಹೆಚ್ಚು ಕಮ್ಮಿ ಅವ್ರು 4 times ಅವ್ರನ್ನ ಮೀಟ್ ಮಾಡಿದ್ದೀನಿ. ನಾನು ಬರುವಾಗ ಇರೋರು ಇಲ್ಲ ನಾನು ಹೋಗುವಾಗ ಎದುರುಗಡೆ ಬರೋರು. ಅಷ್ಟೊಂದು ಮುದ್ದವಾಗಿ ಮಾತಾಡಿಕೊಂಡಿರೋರು. ನಂದು ಅವ್ರದ್ದು ಒಂದು ಹಳೆಯ ಸಂಬಂಧ ಇದೆ. ಅದಂದರೆ ಚಿಕ್ಕ ಹುಡುಗ ಅವರು ಅವಾಗ ಸ್ಕ್ವಾಶ್ ಆಡಕ್ಕೆ ಬರೋರು ಅವರು ನಮ್ಮ ರಮಣಶ್ರೀ ಕ್ಲಬ್ಗೆ. ನಾನು ಅಲ್ಲೇ ತೋಟ ಇದೆ. ಅಲ್ಲಿ ನಾನು ಅವರು ಸುಮಾರು 7-8 years ಒಟ್ಟಿಗೆ ಇದ್ದೀನಿ. ಒಟ್ಟಿಗೆ ನಾನು ಒಡನಾಟ ಒಂಥರ ಮಗು ಥರ. ಆದರೆ ಇವತ್ತು ಅವ್ರು ತಿರ್ಕೊಂಡ್ಮೇಲೆ ಅವ್ರ ಬೆಲೆ ಎಷ್ಟಾಗಿದೆ, ಅವ್ರ ಕೀರ್ತಿ ಎಷ್ಟಿದೆ ಅಂತ ಗೊತ್ತಾಗ್ತದೆ. ನಾವು ಚಿಕ್ಕ ಹುಡುಗ ಅಂದ್ಕೊಂಡಿದ್ವಿ. ಆದರೆ ಇವತ್ತು ತಿಳ್ಕೊಂಡ್ಮೇಲೆ ಈ ಜನಗಳ ಪ್ರೀತಿ ವಿಶ್ವಾಸ ನೋಡಿದ್ರೆ ಯಾರು ನಂಬಕ್ಕಾಗ್ತಾಯಿಲ್ಲ. ನಾನು ಶಿವಣ್ಣ ಅವರು ಈಗ ತಂದು ಬಿಟ್ಟು ಮೀಟ್ ಮಾಡ್ಕೊಂಡು ಶಿವಣ್ಣ ಅವ್ರನ್ನ. ಶಿವಣ್ಣ ಹತ್ರ ಅದೇ ಹೇಳಿದೆ, ಶಿವಣ್ಣ ನಂಬಕ್ಕಾಗ್ತಾಯಿಲ್ಲ ನನಗೆ, ಭ್ರಮೆ ಅಂತ ಹೇಳಿದ್ರೆ. ಹಾಗೆ ಇವತ್ತು ಎಷ್ಟೋ ಮಕ್ಕಳಿಗೆ ಓದಿಸ್ತಾ ಇದ್ದಾರಂತೆ, ಎಷ್ಟೋ ಮಕ್ಕಳಿಗೆ ಎಷ್ಟೋ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರಂತೆ. ಬಟ್ ಅವ್ರ ಬಾಯಲ್ಲಿ ಇವತ್ತು ಒಂದಿನ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅವರು. ಯಾರಾದರೂ ಒಂದು ಎರಡು ಪ್ಲೇಟ್ ಬಿರಿಯಾನಿ ಕೊಡ್ಸಿದ್ರೆ 1000 ಜನ ಹೇಳ್ಕೊಳ್ತಾರೆ, ಇದನ್ನು ನಾನು ಬಿರಿಯಾನಿ ಕೊಡ್ತೇನೆ ಅಂತ ಹೇಳ್ಬೋದು. ಆದರೆ ಅವರು ಇಷ್ಟೊಂದು ದುಡ್ಡು ಅವ್ರು ಸಂಪಾದನೆ ಮಾಡೋ ದುಡ್ಡು ಖರ್ಚು ಮಾಡಿಕೊಂಡು ರಾಘಣ್ಣನ ಮೇಲೆ ಅಷ್ಟೊಂದು ಗೌರವ ಅವರಿಗೆ, ಶಿವಣ್ಣನ ಮೇಲೆ ಅಷ್ಟೊಂದು ಗೌರವ. ಶಿವಣ್ಣ ಅದೇ ಹೇಳ್ತಾ ಇದ್ರೆ ಈಗ ಮೊನ್ನೆ ತಾನೇ ಒಂದು ಹೊಸ ಗಾಡಿ ತೊಗೊಂಡ್ಬಿಟ್ಟು ನನಗೆ ಗಾಡಿ ತೊಗೊಂಡೋಗ ಅಣ್ಣ ನೀನು ಯೂಸ್ ಮಾಡು ಅಂತ ಹೇಳ್ತಾ ಇದ್ದ. ಬಟ್ ಬೆಳಗ್ಗೆ ಎದ್ದರೆ ಅವನೇ ಫಸ್ಟ್ ನನಗೆ ಫೋನ್ ಮಾಡೋದು ಅಂತ ಹೇಳ್ತಾರೆ.